ನೂರ ತೊಂಬತ್ತು ದೇಶಗಳಲ್ಲಿ ಹದಿನೇಳು ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಡೈರೆಕ್ಟ್ ಓ ಟಿ ಟಿ ರಿಲೀಸ್ ಆದ ಜಗಮೇ ತಂದಿರಂ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಇಷ್ಟೊಂದೆಲ್ಲ ಹೈಪ್ ಈ ಸಿನಿಮಾ ಡಿಸರ್ವ್ ಮಾಡುತ್ತಾ ಎನಿವೇಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಜಸ್ಟ್ ಇವಾಗ ತಾನೇ ಲೇಟಾಗಿ ಜಗಮೇ ತಂದಿರಂ ಕನ್ನಡ ವರ್ಷನ್ನ ನೆಟ್ಫ್ಲಿಕ್ಸ್ನಲ್ಲಿ ನೋಡಿದೆ ಸಿನಿಮಾ ನೋಡಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಐ ಫೆಲ್ಟ್ ಬೋರಿಂಗ್ ಗುರು ಯಾಕಾಗ ಅನಿಸ್ತು ಅಂತ ಡೀಟೇಲ್ ಆಗಿ ರಿವ್ಯೂ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿನಿಮಾದ ಒಂದು ಲೈನ್ ಕತೆ ಬಂದು ಮಧುರೈನಲ್ಲಿ ಸುರುಳಿ ಅನ್ನೋ ಒಬ್ಬ ದಾದಾ ಇರ್ತಾನೆ ಹಾಗೆ ಲಂಡನ್ನಲ್ಲಿ ಪೀಟರ್ ಆ್ಯಂಡ್ ಶಿವದಾಸ್ ಅನ್ನೋ ದಾದಾಗಳು ಇರ್ತಾರೆ ಅವ್ರ ಮಧ್ಯೆ ವಾರ್ ಕೂಡ ನಡೀತಾ ಇರುತ್ತೆ ನಂತರ ಸುರುಳಿ ಪೀಟರ್ ಗ್ಯಾಂಗಲ್ಲಿ ಸೇರಿಕೊಂಡು ಅವರಿಬ್ಬರ ಮಧ್ಯೆ ಹೇಗೆಲ್ಲ ಆಟ ಆಡ್ತಾನೆ ಅನ್ನೋದೇ ಸಿನಿಮಾದ ಕತೆ ಸುರುಳಿ ಯಾಕೆ ಅವ್ರ ಮಧ್ಯೆ ಸೇರಿಕೊಂಡ ಮುಂದೆ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಸಿನಿಮಾನ ನೀವು ಫ್ರೀ ಇದ್ದರೆ ನೋಡಿ ಫಸ್ಟ್ ಹಾಫ್ ನೋಡ್ತಾ ನೋಡ್ತಾ ಸ್ಟೋರಿ ಚೆನ್ನಾಗಿ ಬಿಲ್ಡ್ ಆಗ್ತಿದೆ ಅಂತ ಅನ್ಕೋತೀವಿ ಬಟ್ ಸೆಕೆಂಡ್ ಹಾಫ್ ನೋಡೋಕ್ಕೆ ಶುರು ಮಾಡಿದ ಮೇಲೆ ನಾವೇ ಸ್ಟೋರಿನ ಗೆಸ್ ಮಾಡ್ತೀವಿ ಸಿನಿಮಾದಲ್ಲಿ ಇಮೈಗ್ರೆಂಟ್ಸ್ ಅಂದರೆ ವಲಸೆಗಾರರ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ರೆ ಸಿನಿಮಾಗೆ ಹೆಲ್ಪ್ ಆಗೋದು ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಬಂದು ಬ್ಯಾಗ್ರೌಂಡ್ ಸ್ಕೋರ್ ಸಂತೋಷ್ ನಾರಾಯಣ್ನವರು ಕ್ರೇಜಿಯಾಗಿ ಈ ಸಿನಿಮಾಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ ಸಿನಿಮಾಗೆ ಮೇಜರ್ ಗ್ರಿಪ್ ಬಂದು ಈ ಬ್ಯಾಕ್ ಸ್ಕೋರ್ ನೆಕ್ಸ್ಟ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಿನಿಮಾದ ಮೇಕಿಂಗ್ಗೆ ಯಾವ ಕೊರತೆ ಕೂಡ ಇಲ್ಲ ಅದ್ಧೂರಿಯಾಗಿಯೇ ಈ ಸಿನಿಮಾ ಮೂಡಿಬಂದಿದೆ ಆ್ಯಂಡ್ ಪ್ರತಿ ಫ್ರೇಮಲ್ಲೂ ಆ ರಿಚ್ನೆಸ್ಸಿಂದ ಸಿನಿಮಾ ಒಂದು ಹಾಲಿವುಡ್ ಫೀಲ್ ಕೊಡುತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಧನುಷ್ ಆ್ಯಸ್ ಎ ಸುರುಳಿ ಹಿ ನೇಲ್ ಇಟ್ ಅವರ ಸಿನಿಮಾಗಳನ್ನು ನೋಡೋರಿಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾಗಿಲ್ಲ ಆ್ಯಕ್ಷನ್ ಸೀನ್ಸ್ ಕಾಮಿಡಿ ಸೀನ್ಸ್ ಎಮೋಷ್ನಲ್ ಸೀನ್ಸ್ ಎಲ್ಲದರಲ್ಲೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಬೇರೆ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆರ್ಟಿಸ್ಟ್ಗಳ ನೇಮ್ ನನಗೆ ದೇವರನೇ ಗೊತ್ತಿಲ್ಲ ಬಟ್ ಎಲ್ಲರೂ ಅವರವರ ಕ್ಯಾರೆಕ್ಟರ್ ರೋಲ್ನ ಚೆನ್ನಾಗೆ ಪ್ಲೇ ಮಾಡಿದ್ದಾರೆ ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೇ ಇದ್ದಿದ್ದು ಬಂದು ರುಟೀನ್ ಸ್ಟೋರಿ ತುಂಬ ಸಿನಿಮಾಗಳಲ್ಲಿ ಹೇಳಿರೋ ಕಥೆನೇ ಈ ಸಿನಿಮಾದಲ್ಲೂ ಹೇಳಿದ್ದಾರೆ ಸಿನಿಮಾದ ಸೆಕೆಂಡ್ ಆಫ್ ತುಂಬಾ ವೀಕ್ ಅಂತ ಅನಿಸ್ತು ಇನ್ನೊಂದು ನಾರ್ಮಲ್ ಆಡಿಯನ್ಸ್ಗೆ ಸಿನಿಮಾದಲ್ಲಿ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಸ್ ಇದಿಷ್ಟು ಈ ಸಿನಿಮಾ ನೋಡಿ ನನಗನ್ಸಿದ್ದು ನೀವೇನಾದರೂ ಫ್ರೀ ಇದ್ದರೆ ಧನುಷ್ ಅವ್ರಿಗೋಸ್ಕರ ಈ ಸಿನಿಮಾನ ಗುರು ಅನ್ನೋದಾದರೆ ನೆಟ್ಫ್ಲಿಕ್ಸ್ನಲ್ಲಿ ಹದಿನೇಳು ಭಾಷೆಗಳಲ್ಲಿ ಈ ಸಿನಿಮಾ ಸಿಗುತ್ತೆ ಯಾವ ಲ್ಯಾಂಗ್ವೇಜಲ್ಲಾದರೂ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಹಾಗೂ ಸಿನಿಮಾನ ನೀವು ನೋಡಿದರೆ ಹೇಗೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್